ಸಚಿವ ಸ್ಥಾನ ಸಿಗದೆ ಇರುವಂತಹ ಉಮೇಶ್ ಕತ್ತಿ ಅವರು ಎಲ್ಲಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇತ್ತು. ಈಗ ಕತ್ತಿ ಸೈಲೆಂಟ್ ಅಲ್ಲ, ವೈಲೆಂಟ್. ಎಸ್, ಉಮೇಶ್ ಕತ್ತಿ ಸೈಲೆಂಟ್ ಅಲ್ಲ, ವೈಲೆಂಟ್. ಸಚಿವ ಸ್ಥಾನ ತಪ್ಪಿಸಿದವರ ವಿರುದ್ಧ ಕತ್ತಿಯನ್ನ ಬೀಸಿದ್ದಾರೆ, ಜೊತೆಗೆ ನನ್ನ ಹೆಸರು ತೆಗೆದಿದ್ದು ಯಾರು ಅನ್ನೋದು ಗೊತ್ತಿಲ್ಲ. ಆದ್ರೆ ಬೆಳಿಗ್ಗೆ 6 ಗಂಟೆಯವರೆಗೂ ಕೂಡ ನನ್ನ ಹೆಸರಿತ್ತು ಅನ್ನೋದನ್ನ ಉಮೇಶ್ ಕತ್ತಿ ಅವರು ಹೇಳ್ತಾ ಇದ್ದಾರೆ. ನಾನು ಇದರ ಬಗ್ಗೆ ಯಡಿಯೂರಪ್ಪನವ್ರ ಜೊತೆಗೆ ಮಾತನಾಡ್ತೀನಿ, ಆದರೆ ನನ್ನ ಹೆಸರು ತೆಗೆದಿದ್ದು ಯಾರು ಗೊತ್ತಿಲ್ಲ, ಸಿಎಂ ಯಡಿಯೂರಪ್ಪನವ್ರ ಜೊತೆ ನಾನು ಮಾತನಾಡ್ತೀನಿ ಅಂತ ಉಮೇಶ್ ಕತ್ತಿ ಹೇಳಿದ್ದಾರೆ. ನನ್ನ ಸಹೋದ್ಯೋಗಿ ಜೊತೆಗೆ ಉಮೇಶ್ ಕತ್ತಿ ಅವರು ಮಾತನಾಡಿದ್ದಾರೆ, ಏನ್ ಮಾತಾಡಿದ್ದಾರೆ ನೋಡಿ. ಇವರ ಸಂಪುಟ ವಿಸ್ತರಣೆ ಆಗಿರುವಂತದ್ದು, ಈಗ ಸಾಕಷ್ಟು ಜನ ಅಂದ್ರೆ 17 ಜನ ಈಗಾಗಲೇ ಮಂತ್ರಿಮಂಡಲದಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಉಮೇಶ್ ಕತ್ತಿಯವರು ಸಹ ಸಾಕಷ್ಟು ನಿರೀಕ್ಷೆ, ಅವರು ಸಹ ಮಂತ್ರಿಮಂಡಲದಲ್ಲಿ ಸೇರ್ತಾರೆ ಅಂತ ಹೇಳಿ, ಆದ್ರೆ ಉಮೇಶ್ ಕತ್ತಿಯವರ ಹೆಸರು ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿರುವಂತದ್ದು. ಈಗ ಉಮೇಶ್ ಕತ್ತಿಯವರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಕೇಳೋಣ. ಸರ್, ನೀವು ಸಾಕಷ್ಟು ನಿಷ್ಠಾವಂತರಾಗಿದ್ದವರಂತವರು, ಬಿಜೆಪಿಯಲ್ಲಿ ಸಾಕಷ್ಟು ಹಿರಿಯ ನಾಯಕರು ಕೂಡ ಆಗಿದ್ದಂತವರು, ನೀವು ಈ ಸಚಿವ ಸಂಪುಟದಲ್ಲಿ ಸೇರ್ತೀರಿ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳಿತ್ತು, ಆದ್ರೆ ನಿಮ್ಮ ಹೆಸರನ್ನ ಕೊನೆ ಕ್ಷಣದಲ್ಲಿ ಕೈ ಬಿಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನಾನು ಶಾಸಕನಾಗಿ 35 ವರ್ಷ ಆಯ್ತು. ನಾ ಎಲ್ಲಿದನೋ ಆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು 96-99 ಮಂತ್ರಿ ಕೆಲಸ ಮಾಡಿದ್ದೀನಿ. 2008-13 ಮಂತ್ರಿ ಕೆಲಸ ಮಾಡಿದ್ದೀನಿ. ಈಗ ಸಹ ನನಗೆ ಮಂತ್ರಿಮಂಡಲ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ನನ್ನ ಆಸೆ ಇತ್ತು. ಆದರೆ ಅರ್ಧ ಸಂಪುಟ ವಿಸ್ತರಣೆ ಮಾಡಿದಾಗ ನನ್ನ ಕೈ ಬಿಟ್ಟು ಹೋಗಿರುವುದು, ಅದು ಇನ್ನೂ ಅರ್ಧ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಕಾದು ನೋಡುವ, ಮುಖ್ಯಮಂತ್ರಿ ಮಾತಾಡ್ತೇನೆ, ನೋಡಿ ಕಾದು ನೋಡುವ. ಯಾಕಂದ್ರೆ ಸಾಕಷ್ಟು ಹಿರಿಯರಿದ್ರಿ, ಹಿರಿಯರಿದ್ರು, ಗೋವಿಂದ ಕಾರಜೋಳ ಅವ್ರ ಜೊತೆ ಮಾಡಬೇಕು. ಹಿರಿಯ ಆಗಿದ್ದೀನಿ, ಜನ 8 ಸಲ ಆಶೀರ್ವಾದ ಮಾಡಿದ್ರೆ ಹಾಗಾಗಿ ಹಿರಿಯ ಆಗಿದ್ದೀನಿ. ಇರಬಾರದ ರೂಲ್ ಇದೆ. ನಾನು ಸಣ್ಣ ವಯಸ್ಸಿನಲ್ಲಿ MLA ಆಗಿದ್ದು, 6-8 ಬಾರಿ ನಾನು ಶಾಸಕನಾಗಿ 13 ವರ್ಷದ ಕಾಲ ನಾನು ಒಳ್ಳೆ ಸರ್ಕಾರ ಕೊಡುವಂಥದ್ರಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ನನ್ನ ಆಶೆ ಇದೆ, ವಯಸ್ಸಿದೆ, ಮಾಡಿಕೊಂಡು ಹಂಬಲ ಇದೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ತೊಂದರೆ ಆಗ್ತಾ ಇದೆ, ಇದನ್ನು ನಿಭಾಯಿಸಬೇಕು ಅಂತ ಮನಸ್ಸಿದೆ. ಮುಖ್ಯಮಂತ್ರಿಗಳು ಚಾರ್ಜ್ ಕೊಡ್ತಾರೆ ಅಂತ ನನಗೆ ವಿಶ್ವಾಸ ಇತ್ತು. ಕೊಟ್ಟಿಲ್ಲ ಅಂದ್ರೆ ಮಾತಾಡಿ ನೋಡ್ತೀನಿ, ಮತ್ತು ಅದನ್ನ ಕೊಟ್ಟೆ ಕೊಡ್ತಾರೆ ಅಂತ ಆಸೆ ಇದೆ. ನಿನ್ನೆ ರಾತ್ರಿ ತನಕ ಸಹ ಉಮೇಶ್ ಕತ್ತಿ ಅವರ ಹೆಸರಿತ್ತು, ಅಂದ್ರೆ ಕೊನೆ ಕ್ಷಣದಲ್ಲಿ ನಿಮ್ಮ ಹೆಸರನ್ನ ಕೈ ಬಿಡಲಾಗಿದೆ. ಬೆಳಗಿನ 6 ನನ್ನ ಹೆಸರಿತ್ತು, 6:10 ಅಥವಾ 8 ನಿಮ್ಗೆ ಗೊತ್ತಿದ್ರೆ, 8 ಅಂತ ನನಗೆ ಗೊತ್ತಿದ್ರೆ 10 6:10 ನನ್ನ ಕೈ ಬಿಡೋದು ಗೊತ್ತಾಗಿದೆ. ಸರ್, ಈಗ ಸಾಕಷ್ಟು ಜನ ತಿಪ್ಪಾರೆಡ್ಡಿ ಅವರು ಇರ್ಬೋದು, ಇವರೆಲ್ಲರೂ ಸಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅವರು ಸಹ ನಿರೀಕ್ಷೆಗಳಿದ್ರು, ನೀವು ಸಹ ನಿರೀಕ್ಷೆಯಲ್ಲಿದ್ರಿ. ಸರ್, 224 ಶಾಸಕರು, ಅದರಲ್ಲಿ ಮಂತ್ರಿಮಂಡಲದಲ್ಲಿ ಸೇರ್ಬೇಕಾದಂತವ್ರು 35 ಜನ, 34-35 ಜನ. ಅಷ್ಟನ್ನು ಬಿಟ್ಟು ಹೊರತು ಬಿಟ್ಟು ಏನು ಮಾಡೋಕ್ಕಾಗಿಲ್ಲ. ನಾವು ಹಿರಿಯರಿದ್ದೀವಿ, ತಿಪ್ಪಾರೆಡ್ಡಿ ಹಿರಿಯರಿದ್ದಾರೆ, ಸಾಕಷ್ಟು ಜನ ಹಿರಿಯ ಸದಸ್ಯರು ಆಯ್ಕೆ ಆಗಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ, ಜನಸೇವೆ ಮಾಡಬೇಕಂದ್ರೆ ಇಚ್ಛೆ ಇದೆ. ಅಂತ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೀರ, ಅದು ಯಾವುದೂ ಸಂಬಂಧ ಇಲ್ಲ. ಹಿರಿಯರ ಮನ್ನಣೆ ಆಗಿಲ್ಲ, ಯುವಕರಿಗೆ ಬೆಳೆಸಬೇಕಂತ ವಿಚಾರ ಇಟ್ಟುಕೊಂಡು ಬೆಳೆಸಿರ್ಬೋದು, ತಪ್ಪಿಲ್ಲ. ಇನ್ನೂ ಅರ್ಧ ಮಂತ್ರಿಮಂಡಲ ವಿಸ್ತರಣೆ ಇದೆ, ಅದರಲ್ಲಿ ಹಾಕಾದ್ ನೋಡಿ. ಭಾರಚಂದ್ರ ಜಾರಕಿಹೊಳಿ ಅವರಿಗೂ ಸಹ ಬೇಜಾರಿದೆ. ಥ್ಯಾಂಕ್ ಯು. ಇದಿಷ್ಟು ಉಮೇಶ್ ಕತ್ತಿ ಅವರ ಮಾತು. ಅಂದ್ರೆ ಇನ್ನೂ ಸಹ ಅರ್ಧ ಸಂಪುಟ ಏನು ರಚನೆ ಆಗಿಲ್ಲ, ಆ ಸಂಪುಟದಲ್ಲಿ ನಾನು ಸಹ ಸೇರ್ಕೊಳ್ತೀನಿ ಅಂತೇಳಿ ಆತ್ಮವಿಶ್ವಾಸ ಇದೆ. ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೀನಿ, ಮುಂದಕ್ಕೂ ಸಹ ನಿಷ್ಠನಾಗಿರ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆ, ಮುರಳೀಧರ್, ಬೆಂಗಳೂರು. BSY ಅವರ ಸಂಪುಟ ವಿಸ್ತರಣೆ ಆಗಿರುವಂತದ್ದು, ಈಗ ಸಾಕಷ್ಟು ಜನ ಅಂದ್ರೆ 17 ಜನ ಈಗಾಗಲೇ ಮಂತ್ರಿಮಂಡಲದಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಉಮೇಶ್ ಕತ್ತಿಯವರು ಸಹ ಸಾಕಷ್ಟು ನಿರೀಕ್ಷೆ, ಅವರು ಸಹ ಮಂತ್ರಿಮಂಡಲದಲ್ಲಿ ಸೇರ್ತಾರೆ ಅಂತ ಹೇಳಿ, ಆದ್ರೆ ಉಮೇಶ್ ಕತ್ತಿಯವರ ಹೆಸರು ಕೊನೆ ಕ್ಷಣದಲ್ಲಿ ಕೈ ಬಿಟ್ಟಿರುವಂತದ್ದು. ಈಗ ಉಮೇಶ್ ಕತ್ತಿಯವರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಕೇಳೋಣ. ಸರ್, ನೀವು ಸಾಕಷ್ಟು ನಿಷ್ಠಾವಂತರಾಗಿದ್ದವರಂತವರು, ಬಿಜೆಪಿಯಲ್ಲಿ ಸಾಕಷ್ಟು ಹಿರಿಯ ನಾಯಕರು ಕೂಡ ಆಗಿದ್ದಂತವ್ರು, ನೀವು ಈ ಸಚಿವ ಸಂಪುಟದಲ್ಲಿ ಸೇರ್ತೀರಿ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳಿತ್ತು, ಆದ್ರೆ ನಿಮ್ಮ ಹೆಸರನ್ನ ಕೊನೆ ಕ್ಷಣದಲ್ಲಿ ಕೈ ಬಿಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನಾನು ಶಾಸಕನಾಗಿ 35 ವರ್ಷ ಆಯ್ತು. ನಾ ಎಲ್ಲಿದನೋ ಆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು 96-99 ಮಂತ್ರಿ ಕೆಲಸ ಮಾಡಿದ್ದೀನಿ. 2008-13 ಮಂತ್ರಿ ಕೆಲಸ ಮಾಡಿದ್ದೀನಿ. ಈಗ ಸಹ ನನಗೆ ಮಂತ್ರಿಮಂಡಲದಲ್ಲಿ ಸೇರ್ಪಡೆ ಆಗುತ್ತೆ ಅಂತೇಳಿ ನನ್ನ ಆಸೆ ಇತ್ತು. ಆದರೆ ಅರ್ಧ ಸಂಪುಟ ವಿಸ್ತರಣೆ ಮಾಡಿದಾಗ ನನ್ನ ಕೈ ಬಿಟ್ಟು ಹೋಗಿರುವುದು, ಅದು ಇನ್ನೂ ಅರ್ಧ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಕಾದು ನೋಡುವ, ಮುಖ್ಯಮಂತ್ರಿ ಮಾತಾಡ್ತೇನೆ, ನೋಡಿ ಕಾದು ನೋಡುವ. ಯಾಕಂದ್ರೆ ಸಾಕಷ್ಟು ಹಿರಿಯರಿದ್ರಿ, ಹಿರಿಯರಿದ್ರು, ಗೋವಿಂದ ಕಾರಜೋಳ ಅವ್ರ ಜೊತೆ ಮಾಡಬೇಕು. ಹಿರಿಯ ಆಗಿದ್ದೀನಿ, ಜನ 8 ಸಲ ಆಶೀರ್ವಾದ ಮಾಡಿದ್ರೆ ಹಾಗಾಗಿ ಹಿರಿಯ ಆಗಿದ್ದೀನಿ. ಇರಬಾರದ ರೂಲ್ ಇದೆ. ನಾನು ಸಣ್ಣ ವಯಸ್ಸಿನಲ್ಲಿ MLA ಆಗಿದ್ದು, 6-8 ನಾನು ಶಾಸಕನಾಗಿ 13 ವರ್ಷದ ಕಾಲ ನಾನು ಒಳ್ಳೆ ಸರ್ಕಾರ ಕೊಡುವಂಥದ್ರಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ನನ್ನ ಆಸೆ ಇದೆ, ವಯಸ್ಸಿದೆ, ಮಾಡಿಕೊಂಡು ಹಂಬಲ ಇದೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ತೊಂದರೆ ಆಗ್ತಾ ಇದೆ, ಇದನ್ನು ನಿಭಾಯಿಸಬೇಕು ಅಂತ
ಮನಸ್ಸಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಚಾರ್ಜ್ ಕೊಡ್ತಾರೆ ನನಗೆ ವಿಶ್ವಾಸ ಇತ್ತು. ಕೊಟ್ಟಿಲ್ಲ ಅಂದ್ರೆ ಮಾತಾಡಿ ನೋಡ್ತೀನಿ ಮತ್ತು ಅದನ್ನ ಕೊಟ್ಟೆ ಕೊಡ್ತಾರೆ ಆಶೆ ಇದೆ. ನಿನ್ನೆ ರಾತ್ರಿ ತನಕ ಸಹ ಉಮೇಶ್ ಕತ್ತಿ ಅವರ ಹೆಸರಿತ್ತು, ಅಂದ್ರೆ ಕೊನೆ ಕ್ಷಣದಲ್ಲಿ ನಿಮ್ಮ ಹೆಸರನ್ನ ಕೈಬಿಡಲಾಗಿದೆ. ಬೆಳಗಿನ 6 ನನ್ನ ಹೆಸರಿತ್ತು, 6:10 ಅಥವಾ 8 ನಿಮ್ಗೆ ಗೊತ್ತಿದ್ರೆ, 8 ನನಗೆ ಗೊತ್ತಿದ್ರೆ 10 6:10 ನನ್ನ ಕೈ ಬಿಡೋದು ಗೊತ್ತಾಗಿದೆ. ಸರ್, ಈಗ ಸಾಕಷ್ಟು ಜನ ತಿಪ್ಪಾರೆಡ್ಡಿ ಅವರು ಇರ್ಬೋದು ಇವರೆಲ್ಲರೂ ಸಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಂದ್ರೆ ಅವರು ಸಹ ನಿರೀಕ್ಷೆಗಳಿದ್ರು, ನೀವು ಸಹ ನಿರೀಕ್ಷೆಯಲ್ಲಿದ್ರಿ. ಸರ್, 224 ಶಾಸಕರು, ಅದರಲ್ಲಿ ಮಂತ್ರಿ ಮಂಡಲದಲ್ಲಿ ಸೇರ್ಬೇಕಾದಂಥವ್ರು 35 34-35 ಅಷ್ಟನ್ನು ಬಿಟ್ಟು ಹೊರತು ಬಿಟ್ಟು ಏನು ಮಾಡೋಕ್ಕಾಗಿಲ್ಲ. ನಾವು ಹಿರಿಯರಿದ್ದೀವಿ, ತಿಪ್ಪಾರೆಡ್ಡಿ ಹಿರಿಯರಿದ್ದಾರೆ, ಸಾಕಷ್ಟು ಜನ ಹಿರಿಯ ಸದಸ್ಯ ಆಯ್ಕೆ ಆಗಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ, ಜನಸೇವೆ ಮಾಡ್ಕೊಂಡ್ರೆ ಇಚ್ಛೆ ಇದೆ. ಅಂತಹ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೀರಾ, ಅದು ಯಾವುದು ಸಂಬಂಧ ಇಲ್ಲ. ಹಿರಿಯರನ್ನು ಮಣ್ಣನ್ನೇ ಆಗಿಲ್ಲ, ಯುವಕರಿಗೆ ಬೆಳೆಸಬೇಕಂತ ವಿಚಾರ ಇಟ್ಕೊಂಡು ಬೆಳೆಸಿರ್ಬೋದು, ತಪ್ಪಿಲ್ಲ. ಇನ್ನೂ ಅರ್ಧ ಮಂತ್ರಿ ಮಂಡಲ ವಿಸ್ತರಣೆ ಇದೆ, ಅದರಲ್ಲಿ ಹಾಕಾದ ನೋಡಿ. ಬಾಲಚಂದ್ರ ಜಾರಕಿಹೊಳಿ ಅವರಿಗೂ ಸಹ ಬೇಜಾರಿದೆ. ಥ್ಯಾಂಕ್ ಯು. ಇದಿಷ್ಟು ಉಮೇಶ್ ಕತ್ತಿ ಅವರ ಮಾತು. ಅಂದ್ರೆ ಇನ್ನೂ ಸಹ ಅರ್ಧ ಸಂಪುಟ ಏನು ರಚನೆ ಆಗಿಲ್ಲ, ಆ ಸಂಪುಟದಲ್ಲಿ ನಾನು ಸಹ ಸೇರ್ಕೊಳ್ತೀನಿ ಅಂತೇಳಿ ಆತ್ಮವಿಶ್ವಾಸ ಇದೆ. ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೀನಿ, ಮುಂದಕ್ಕೂ ಸಹ ನಿಷ್ಠನಾಗಿರ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ, ಮುರಳೀಧರ್, ಬೆಂಗಳೂರು. ಬಿಎಸ್ವೈ ಅವರ ಸಂಪುಟ ವಿಸ್ತರಣೆ ಆಗಿರುವಂತದ್ದು, ಈಗ ಸಾಕಷ್ಟು ಜನ ಅಂದ್ರೆ 17 ಈಗಾಗಲೇ ಮಂತ್ರಿಮಂಡಲದಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಉಮೇಶ್ ಕತ್ತಿ ಅವರು ಸಹ ಸಾಕಷ್ಟು ನಿರೀಕ್ಷೆ, ಅವರು ಸಹ ಮಂತ್ರಿಮಂಡಲದಲ್ಲಿ ಸೇರ್ತಾರೆ ಅಂತ ಹೇಳಿ. ಆದ್ರೆ ಉಮೇಶ್ ಕತ್ತಿ ಅವರ ಹೆಸರು ಕೊನೆ ಕ್ಷಣದಲ್ಲಿ ಕೈಬಿಟ್ಟಿರುವಂತದ್ದು, ಈಗ ಉಮೇಶ್ ಕತ್ತಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಕೇಳೋಣ. ಸರ್, ನೀವು ಸಾಕಷ್ಟು ನಿಷ್ಠಾವಂತರಾಗಿದ್ದವರಂತವರು, ಬಿಜೆಪಿಯಲ್ಲಿ ಸಾಕಷ್ಟು ಹಿರಿಯ ನಾಯಕರು ಕೂಡ ಆಗಿದ್ದಂತವರು, ನೀವು ಈ ಸಚಿವ ಸಂಪುಟದಲ್ಲಿ ಸೇರ್ತೀರಿ ಅಂತ ಹೇಳಿ ಸಾಕಷ್ಟು ನಿರೀಕ್ಷೆಗಳಿತ್ತು, ಆದ್ರೆ ನಿಮ್ಮ ಹೆಸರನ್ನ ಕೊನೆ ಕ್ಷಣದಲ್ಲಿ ಕೈ ಬಿಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್? ಫಸ್ಟ್ ರಿಯಾಕ್ಷನ್. ನಾನು ಶಾಸಕನಾಗಿ 35 ಆಯ್ತು, ನಾ ಎಲ್ಲಿದನೋ ಆ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ನಾನು 1996-99 ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. 2008-13 ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಈಗೂ ಸಹ ನನಗೆ ಮಂತ್ರಿಮಂಡಲ ಸೇರ್ಪಡೆ ಆಗುತ್ತೆ ಅಂತ ಹೇಳಿ ನನ್ನ ಆಸೆ ಇತ್ತು. ಆದರೆ ಅರ್ಧ ಸಂಪುಟ ವಿಸ್ತರಣೆ ಮಾಡಿದಾಗ ನನ್ನ ಕೈ ಬಿಟ್ಟು ಹೋಗಿರುವುದು, ಆದರೆ ಇನ್ನೂ ಅರ್ಧ ಸಚಿವ ಸಂಪುಟ ವಿಸ್ತರಣೆ ಆಗಬೇಕು. ಕಾದು ನೋಡುವ, ಮುಖ್ಯಮಂತ್ರಿ ಮಾತಾಡ್ತೇನೆ, ನೋಡಿ ಕಾದು ನೋಡುವ. ಯಾಕಂದ್ರೆ ಸಾಕಷ್ಟು ಹಿರಿಯರಿದ್ರಿ, ಹಿರಿಯರಿದ್ರು, ಗೋವಿಂದ ಕಾರಜೋಳ ಅವ್ರ ಜೊತೆ ಮಾಡಬೇಕು. ಹಿರಿಯ ಆಗಿದ್ದೀನಿ, ಜನ 8 ಆಶೀರ್ವಾದ ಮಾಡಿದ್ರೆ ಹಾಗಾಗಿ ಹಿರಿಯ ಆಗಿದ್ದೀನಿ. ಇರಬಾರ್ದು ಅಂತ ರೂಲ್ ಇದೆಯಾ? ನಾನು ಸಣ್ಣ ವಯಸ್ಸಿನಲ್ಲಿ MLA ಆಗಿದ್ದು, 6-8 ನಾನು ಶಾಸಕನಾಗಿ 13 ಕಾಲ ನಾನು ಒಳ್ಳೆ ಸರ್ಕಾರ ಕೊಡುವಂಥದ್ರಲ್ಲಿ ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ಇನ್ನೂ ನನ್ನ ಆಸೆ ಇದೆ, ವಯಸ್ಸಿದೆ, ಮಾಡಿಕೊಂಡು ಹಂಬಲ ಇದೆ. ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯಲ್ಲಿ ಅತಿವೃಷ್ಟಿಯಿಂದ ತೊಂದರೆ ಆಗ್ತಾ ಇದೆ, ಇದನ್ನು ನಿಭಾಯಿಸಬೇಕು ಅಂತ ಮನಸ್ಸಿದೆ. ಅದಕ್ಕೆ ಮುಖ್ಯಮಂತ್ರಿಗಳು ಚಾರ್ಜ್ ಕೊಡ್ತಾರೆ ನನಗೆ ವಿಶ್ವಾಸ ಇತ್ತು. ಕೊಟ್ಟಿಲ್ಲ ಅಂದ್ರೆ ಮಾತಾಡಿ ನೋಡ್ತೀನಿ ಮತ್ತು ಅದನ್ನ ಕೊಟ್ಟೆ ಕೊಡ್ತಾರೆ ಆಸೆ ಇದೆ. ನಿನ್ನೆ ರಾತ್ರಿ ತನಕ ಸಹ ಉಮೇಶ್ ಕತ್ತಿ ಅವರ ಹೆಸರಿತ್ತು, ಅಂದ್ರೆ ಕೊನೆ ಕ್ಷಣದಲ್ಲಿ ನಿಮ್ಮ ಹೆಸರನ್ನ ಕೈ ಬಿಡಲಾಗಿದೆ. ಬೆಳಗಿನ 6 ನನ್ನ ಹೆಸರಿತ್ತು, 6:10 ಅಥವಾ 8 ನಿಮ್ಗೆ ಗೊತ್ತಿದ್ರೆ, 8 ನನಗೆ ಗೊತ್ತಿದ್ರೆ 10 6:10 ನನ್ನ ಕೈ ಬಿಡೋದು ಗೊತ್ತಾಗಿದೆ. ಸರ್, ಈಗ ಸಾಕಷ್ಟು ಜನ ತಿಪ್ಪಾರೆಡ್ಡಿ ಅವರು ಇರ್ಬೋದು ಇವರೆಲ್ಲರೂ ಸಹ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ, ಯಾಕಂದ್ರೆ ಅವರು ಸಹ ನಿರೀಕ್ಷೆಗಳಿದ್ರು, ನೀವು ಸಹ ನಿರೀಕ್ಷೆಯಲ್ಲಿದ್ರಿ. ಸರ್, 224 ಶಾಸಕರು, ಅದರಲ್ಲಿ ಮಂತ್ರಿ ಮಂಡಲದಲ್ಲಿ ಸೇರ್ಬೇಕಾದಂಥವ್ರು 35 34-35 ಅಷ್ಟನ್ನು ಬಿಟ್ಟು ಹೊರತು ಬಿಟ್ಟು ಏನು ಮಾಡೋಕ್ಕಾಗಿಲ್ಲ. ನಾವು ಹಿರಿಯರಿದ್ದೀವಿ, ತಿಪ್ಪಾರೆಡ್ಡಿ ಹಿರಿಯರಿದ್ದಾರೆ, ಸಾಕಷ್ಟು ಜನ ಹಿರಿಯ ಸದಸ್ಯ ಆಯ್ಕೆ ಆಗಿದ್ದಾರೆ, ಜನ ಆಶೀರ್ವಾದ ಮಾಡಿದ್ದಾರೆ, ಜನಸೇವೆ ಮಾಡ್ಕೊಂಡ್ರೆ ಇಚ್ಛೆ ಇದೆ. ಅಂತಹ ಸಂದರ್ಭದಲ್ಲಿ ಬಿಟ್ಟಿದ್ದಾರೆ ಹಾಗೆ ಹೀಗೆ ಅಂತೀರಾ, ಅದು ಯಾವುದು ಸಂಬಂಧ ಇಲ್ಲ. ಹಿರಿಯರನ್ನು ಮಣ್ಣನ್ನೇ ಆಗಿಲ್ಲ, ಯುವಕರಿಗೆ ಬೆಳೆಸಬೇಕಂತ ವಿಚಾರ ಇಟ್ಕೊಂಡು ಬೆಳೆಸಿರ್ಬೋದು, ತಪ್ಪಿಲ್ಲ. ಇನ್ನೂ ಅರ್ಧ ಮಂತ್ರಿ ಮಂಡಲ ವಿಸ್ತರಣೆ ಇದೆ, ಅದರಲ್ಲಿ ಹಾಕಾದ್ರು. ಬಾಲಚಂದ್ರ ಜಾರಕಿಹೊಳಿ ಅವರಿಗೂ ಸಹ ಬೇಜಾರಿದೆ. ಥ್ಯಾಂಕ್ ಯು. ಇದಿಷ್ಟು ಉಮೇಶ್ ಕತ್ತಿ ಅವರ ಮಾತು. ಅಂದ್ರೆ ಇನ್ನೂ ಸಹ ಅರ್ಧ ಸಂಪುಟ ಏನು ರಚನೆ ಆಗಿಲ್ಲ, ಆ ಸಂಪುಟದಲ್ಲಿ ನಾನು ಸಹ ಸೇರ್ಕೊಳ್ತೀನಿ ಅಂತೇಳಿ ಆತ್ಮವಿಶ್ವಾಸ ಇದೆ. ನಾನು ಪಕ್ಷಕ್ಕೆ ನಿಷ್ಠನಾಗಿದ್ದೀನಿ, ಮುಂದಕ್ಕೂ ಸಹ ನಿಷ್ಠನಾಗಿರ್ತೀನಿ ಅಂತ ಹೇಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಗಣೇಶ್ ಜೊತೆ, ಮುರಳೀಧರ್, ಬೆಂಗಳೂರು.